ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ಈ ದೈನಂದಿನ ಧ್ಯಾನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಹೃದಯವನ್ನು ನೋಡುವ ದೇವರು. ಅದಕ್ಕೆ ಆಧಾರವಾಗಿ 1 ಸಾಮುವೇಲ 16:7, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ನೋಡ್ರಿ, ನಮ್ಮ ದೇವರು ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲಂತೆ, ಮನುಷ್ಯನ ಹೃದಯವನ್ನು ನೋಡ್ತಾರಂತೆ. ಮನುಷ್ಯನೇನು ಮಾಡ್ತಾನೆ? ಹೊರಗಿನ ತೋರಿಕೆಯನ್ನು ನೋಡ್ತಾನೆ, ಹೃದಯವನ್ನು ನೋಡೋದಿಲ್ಲ. ನಮ್ಮ ದೇವರು ಹೊರಗಿನ ತೋರಿಕೆಯನ್ನು ನೋಡೋದಿಲ್ಲ, ಹೃದಯವನ್ನು ನೋಡುತ್ತಾನೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಮನುಷ್ಯನು ಸಮುದ್ರದ ದಡದ ಹತ್ತಿರ ನಡೆದು ಹೋಗುತ್ತಿರುವಾಗ ಒಂದು ಗುಹೆಯನ್ನು ಕಂಡನು. ಆ ಗುಹೆಯೊಳಗೆ ಹೋಗಿ ನೋಡುವಾಗ ಒಂದು ಚಿಕ್ಕ ಚೀಲದಲ್ಲಿ ಜೇಡೆ ಮಣ್ಣಿನಿಂದ ಮಾಡಲ್ಪಟ್ಟಂಥ 20-30 ಉಂಡೆಗಳಿದ್ದವು. ಆ ಉಂಡೆಗಳನ್ನು ಒಂದೇ ರೀತಿಯಾಗಿದ್ದವು, ಆದರೆ ಒಂದೊಂದು ಉಂಡೆಗಳು ವ್ಯತ್ಯಸ್ತವಾಗಿದ್ದವು. ಆ ಮನುಷ್ಯನು ಅದನ್ನು ಹಾಗೆ ಆ ಚೀಲವನ್ನು ತೆಗೆದುಕೊಂಡು, ಆ ಉಂಡೆಯನ್ನು ತೆಗೆದುಕೊಂಡು ಆ ಸಮುದ್ರಕ್ಕೆ ಬಂದು ತನ್ನಿಂದ ಎಷ್ಟು ದೂರ ಎಸೆಯಬಹುದೋ ಅಷ್ಟು ದೂರ ಒಂದೊಂದಾಗಿ ಸಮುದ್ರಕ್ಕೆ ಅವುಗಳನ್ನು ಎಸೆಯಲಿಕ್ಕೆ ಆರಂಭಿಸಿದ. ಹೀಗೆ ಒಂದೊಂದು ಉಂಡೆಯನ್ನು ಎಸೆಯುತ್ತಿರುವಾಗ ಆ ಉಂಡೆ ಅಲ್ಲಿದ್ದ ಕಲ್ಲಿನ ಮೇಲೆ ಬಿದ್ದು ಒಡೆದು ಹೋಗುತ್ತಾ ಇತ್ತು. ಆ ಉಂಡೆಯಲ್ಲಿ ಬೆಳೆಯುಳ್ಳ ಪ್ರಕಾಶವುಳ್ಳ ಕಲ್ಲುಗಳಿದ್ದವು. ಅದನ್ನು ಕಂಡ ತಕ್ಷಣವಾಗಿ ಒಂದೊಂದು ಉಂಡೆಯನ್ನು ನಿಧಾನವಾಗಿ ಜ್ಞಾನದಿಂದ ಆ ಕಲ್ಲಿನ ಮೇಲೆ ಒಡೆಯಲು ಆರಂಭಿಸಿದನು. ಒಂದೊಂದು ಉಂಡೆಯಲ್ಲಿನ ಅಮೂಲ್ಯವಾದ ಬೆಲೆಯುಳ್ಳ ಕಲ್ಲು ಕಾಣಲ್ಪಟ್ಟಿತ್ತು. ಆದರೆ ಬೇರೆ ಉಂಡೆಗಳನ್ನು ಅವನು ಸಮುದ್ರಕ್ಕೆ ಕೆಲವು ಎಸೆದಿದ್ನಲ್ವಾ, ಅವುಗಳು ಸಹ ಬಹಳ ಅಮೂಲ್ಯವಾಗಿದ್ದವು. ಅವನು ಅಯ್ಯೋ ಯಾಕೆ ವೇಸ್ಟ್ ಮಾಡಿದೆ ಎಂಬುದಾಗಿ ಬೇಸರಗೊಂಡ. ನೋಡ್ರಿ, ಅವನು ತಿಳ್ಕೊಂಡ ಹೊರಗಿನ ತೋರಿಕೆಗೆ ಅದೇನೇ ಇಲ್ಲ, ಸಾಧಾರಣವಾದದ್ದೆಂಬುದಾಗಿ. ಆದರೆ ಅದು ಅತ್ಯಮೂಲ್ಯವಾದಂಥ ಮುತ್ತುಗಳಾಗಿದ್ದವು. ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಹೊರಗಿನ ತೋರಿಕೆಯನ್ನು ನೋಡ್ತೇವೆ. ನಾವು ಯಾರಿಗಾದರೂ ಗೌರವ ತೋರಿಸುವಾಗ ನಾವೇನು ಮಾಡ್ತೇವೆ, ಸೌಂದರ್ಯ ಉಳ್ಳಂಥ ಒಳ್ಳೆ ಉಡುಪನ್ನು ಧರಿಸಿಕೊಂಡು ಬಂದವರಿಗೆ ನಾವೇನು ಮಾಡ್ತೇವೆ, ಅವ್ರ ಗ್ರೇಟ್, ಅವ್ರಿಗೆ ಒಳ್ಳೆ ಮರ್ಯಾದೆ ತೋರಿಸ್ಬೇಕು. ಪಾಪ ಒಳ್ಳೆ ಬಟ್ಟೆ ಇಲ್ಲದೆ ಒಂದು ಬಡವರಾಗಿ ಬರುವವರಿಗೆ ಅವರನ್ನು ನೋಡುವಂಥ ವಿಧವೇ ಬೇರೆಯಾಗಿರುತ್ತದೆ. ಆದರೆ ದೇವರು ಹೇಳುತ್ತಾ, ಆದರೆ ನೀನು ಮನುಷ್ಯನ ಹೊರಗಿನ ತೋರಿಕೆಯನ್ನು ನೋಡಬೇಡ, ನಾನು ಹೃದಯವನ್ನು ನೋಡುವಂಥ ದೇವರು. ನೋಡ್ರಿ, ನಮ್ಮನ್ನು ಸೃಷ್ಟಿಸಿದ ದೇವರು ನಮಗೆ ಅನೇಕ ತಲಾಂತುಗಳನ್ನು, ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಒಳಗಡೆ ಇರುವಂಥದ್ದಾಗಿದೆ. ನಾವು ಬೇರೆಯವರ ಹೊರಗಿನ ತೋರಿಕೆಗೆ ಮಾತ್ರವೇ ಅವರು ನೋಡ್ತಾ ಇರ್ತಾರೆ, ಆದರೆ ನಮ್ಮ ಒಳಗಿರುವಂಥ ಅನುಭವಗಳನ್ನು ದೇವರು ಮಾತ್ರ ನೋಡುತ್ತಾರೆ. ಆದ್ದರಿಂದ ಹೊರಗಿನ ತೋರಿಕೆಯನ್ನು ನೋಡಿ ನಾವು ಯಾವುದೇ ತೀರ್ಮಾನಕ್ಕೆ ಬರಬಾರದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಇದು ಯಾವಾಗ ಹೇಳ್ತಾ ಇದ್ದಾರೆ ಗೊತ್ತಾ? ಈ ಮಾತು ಸಾಮುವೇಲನು ದಾವೀದನನ್ನು ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಅವನ ಮನೆಗೆ, ಆ ಊರಿಗೆ ದೇವರು ಕಳಿಸಿದಾಗ, ಹೋಗಪ್ಪ ನಾನು ಸೌಲನನ್ನು ತಳ್ಳಿಬಿಟ್ಟಿದ್ದೇನೆ, ಈಗ ನೆಕ್ಸ್ಟು ರಾಜನನ್ನು ನಾನು ಸೆಲೆಕ್ಟ್ ಮಾಡ್ತಾನೆ, ನನಗೆ ಒಪ್ಪುವ ಹೃದಯವನ್ನು ನಾನು ಆಯ್ಕೆ ಮಾಡಿದ್ದೇನೆ ಎಂಬುದಾಗಿ ಹೇಳಿದಾಗ ಸಾಮುವೇಲನು ಈಶಾಯನ ಮನೆಗೆ ಹೋದ. ಹೋದಾಗ ಅಲ್ಲಿ ಅನೇಕ ಸಹೋದರರಿದ್ದರು, ನೋಡಿದ್ರೆ ಚಂದ ಇದ್ದಾರೆ, ನೋಡಲಿಕ್ಕೆ ಸುಂದರವಾಗಿದ್ದಾರೆ, ದಪ್ಪವಾಗಿದ್ದಾರೆ. ಸಾಮುವೇಲ ಪ್ರವಾದಿ ಅನ್ಕೊಂಡ, ಓ ಒಂದು ವೇಳೆ ಇವರು ಇರಬಹುದು, ಇವನಿರಬಹುದು. ಆದರೆ ದೇವರು ಎಲ್ಲರನ್ನೂ ರಿಜೆಕ್ಟ್ ಮಾಡಿದ್ರು. ಕೊನೆಯದಾಗಿ ಕೇಳ್ತದೆ, ಇಷ್ಟೇ ಮಕ್ಕಳಪ್ಪ, ಬೇರೆ ಯಾರಾದರೂ ಇದ್ದಾರೆ? ಒಬ್ಬನಿದ್ದಾನೆ, ಆಡುಗಳನ್ನು ಮೇಯಿಸಲಿಕ್ಕೆ ಹೋಗಿದ್ದಾನೆ, ಅವನು ಕರ್ಕೊಂಡು ಬಾ ಎಂಬುದಾಗಿ ಹೇಳಿದಾಗ ಅವನು ಮನೆಗೆ ಒಳಗೆ ಬರುವ ಸಂದರ್ಭದಲ್ಲೇ ಪವಿತ್ರಾತ್ಮನ ಓ ಸ್ತೋತ್ರ ಸಾಮುವೇಲನ ಜೊತೆಯಲ್ಲಿ ಮಾತನಾಡಿ, ದೇವರು ಮಾತನಾಡಿ, ಇವನೇ ನಾನು ಆರಿಸಿಕೊಂಡಂಥ ರಾಜನೆಂಬುದಾಗಿ, ಅವನನ್ನು ಅಭಿಷೇಕಿಸೆಂಬುದಾಗಿ ದೇವರು ಹೇಳಿದರು. ನೋಡ್ರೆ, ದೇವರ ದೃಷ್ಟಿಯಲ್ಲಿ ದಾವೀದನು ಓ ಸ್ತೋತ್ರ ಆರಿಸಿಕೊಳ್ಳಲ್ಪಟ್ಟ, ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಅವನು ಅಸಡ್ಡೆಯಾಗಿದ್ದಂಥ ಒಬ್ಬ ಮನುಷ್ಯನಾಗಿದ್ದನು. ಇವತ್ತು ಕೂಡ ನಿಮ್ಮ ಜೀವನದಲ್ಲಿ
ಓ ಸ್ತೋತ್ರ. ಮನುಷ್ಯರು ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೋಡುತ್ತಾ ಇರ್ಬೋದು, ಕೀಳಾಗಿ ನೋಡುತ್ತಾ ಇರ್ಬೋದು, ಏ ಅವನು ಬಿಡು ಅವನು ಯಾರು ಎಂಬುದಾಗಿ. ಆದರೆ ಅವುಗಳಿಗೆ ನೀವು ಕಿವಿಗೊಡಬೇಡ್ರಿ. ನಿಮ್ಮೊಳಗೆ ತಲಾಂತಿದೆ, ನೀವು ಯಾರೆಂಬುದಾಗಿ ದೇವರಿಗೆ ಗೊತ್ತಿದೆ. ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತಲಿಕ್ಕಿದ್ದಾರೆ. ಏಕೆಂದರೆ ನನ್ನ ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡುವ ದೇವರಲ್ಲ, ನಮ್ಮ ಹೃದಯವನ್ನು ನೋಡುವಂಥ ದೇವರು. ಅದಕ್ಕೆ ದಾವಿದನ ಕುರಿತು ದೇವರು ಹೇಳುವಾಗ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ ದೇವರು ದಾವಿದನ ಕುರಿತಾಗೆ ಹೇಳಿದರು. ಹಾಗಾದರೆ ಈ ಲೋಕ ನಮ್ಮನ್ನು ಹೇಗೇ ನೋಡಲಿ, ಆ ಲೋಕ ನೋಡುವ ರೀತಿಯಲ್ಲಿ ನಮ್ಮನ್ನು ಓ ಸ್ತೋತ್ರ ನೋಡಿಕೊಳ್ಳುವುದು ಬೇಡ. ದೇವರು ನಮ್ಮನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತಾ ಇದ್ದಾರೋ ಆ ದೃಷ್ಟಿಯಲ್ಲಿ ನಮ್ಮನ್ನು ನೋಡಿಕೊಂಡು ಕರ್ತನ ನಾಮದ ಮಹಿಮೆಗೋಸ್ಕರವಾಗಿ ನಾವು ಜೀವಿಸೋಣ. ದೇವರು ತಾನೇ ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಮನುಷ್ಯರಂತೆ ನೀವು ಹೊರಗಿನ ತೋರಿಕೆಯನ್ನು ನೋಡದ ದೇವರು, ನಮ್ಮ ಅಂತರಾಳವನ್ನು ನಮ್ಮ ಹೃದಯವನ್ನು ನೋಡುವ ದೇವರು. ಇವತ್ತು ಕೂಡ ಅನೇಕ ಜನರು ಒಡೆಯಲ್ಪಟ್ಟಿದ್ದಾರೆ, ಜನರಿಂದ ತಳ್ಳಲ್ಪಟ್ಟವರಾಗಿದ್ದಾರೆ. ಅಪ್ಪ, ಜನರು ರಿಜೆಕ್ಟ್ ಮಾಡುವವರನ್ನು ನೀನು ಸೆಲೆಕ್ಟ್ ಮಾಡುವಂಥ ದೇವರು. ಇವನು ಉಪಯೋಗ ಇಲ್ಲ ಎಂಬುದಾಗಿ ಜನರು ತಳ್ಳಿಬಿಡುವಾಗ ಇವನು ನನಗೆ ಬೇಕೆಂಬುದಾಗಿ ಆರಿಸಿಕೊಂಡು ಉಪಯೋಗಿಸುವ ದೇವರು ನೀವಪ್ಪ. ನಮ್ಮ ಹೃದಯ ನೋಡುವ ದೇವರು. ಆ ವಿಧದ ಅನುಭವದಲ್ಲಿ ಯಾರೆಲ್ಲ ಇದ್ದಾರೋ ನಿನ್ನ ಮಕ್ಕಳನ್ನು ಸಂಧಿಸ್ರಿ, ಅವರ ಜೀವಿತದಲ್ಲಿ ಉನ್ನತ ಅನುಭವವನ್ನು ಕೊಡ್ರಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸ್ರಿ. ಈ ಹೊಸ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಈ ದಿನ ಕೂಡ ದೇವರೇ ನಿನ್ನ ಕೃಪೆಯನ್ನು ಬಲವನ್ನು ನಮಗೆ ಅನುಗ್ರಹಿಸ್ರಿ. ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ದಯಪಾಲಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಓ ಸ್ತೋತ್ರ ಸೋತು ಹೋಗಬೇಡ್ರಿ. ನಿಮ್ಮ ಹೃದಯವನ್ನು ನೋಡುವ ದೇವರು ನಿಮಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ನಿಮ್ಮನ್ನು ತಕ್ಕ ಸಮಯದಲ್ಲಿ ಮೇಲೆ ಕೆತ್ತುತ್ತಾರೆ. ಗಾಡ್ ಬ್ಲೆಸ್ ಯು ಆಲ್.